నమామి శంకర. సదాశివ సమారంభం శంకరాచార్య మధ్యమాం అస్మదాచార్య పర్యంతం వందే గురు పరంపరాం శృతి స్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಏಪ್ರಿಲ್ 2022 ಬುಧವಾರ, ಶ್ರೀ ಶುಭಕೃತ್ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷದ ದ್ವಾದಶಿ ತಿಥಿ, ಮಕಾನಕ್ಷತ್ರ, ಗಂಡಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ವಿದುರ ನೀತಿಯ ಒಂದು ಬಹುದೊಡ್ಡ ಮಾತು. ಪ್ರಪಂಚದಲ್ಲಿಯೇ ಮನುಷ್ಯನ ಅತಿದೊಡ್ಡ ಶತ್ರು ಯಾವುದು ಅಂತ ವಿದುರರು ಹೇಳ್ತಾರೆ. ನಮ್ಮ ಕಲಿಯುಗಕ್ಕೆ ನಾವು ಇದನ್ನ ತಿಳ್ಕೋಬೇಕು. ನಮಗೇನು ಗೊತ್ತ ಇವತ್ತು, ನಾವು ಹೇಗಿರ್ಬೇಕು, ಹೆಂಗಿರ್ಬೇಕು, ನಮ್ಮ ಸುತ್ತ ಮುತ್ತ ಪರಿಸರ, ಮಾತು, ವಿದ್ಯೆ, ಆಲೋಚನೆ, ಚಿಂತನ, ಮಂಥನ, ನಮ್ಮನ್ನು ಹೇಗೆ ರಕ್ಷಿಸ್ಕೋಬೇಕು ಅನ್ನತಕ್ಕಂಥದ್ದು ನಾವು ತುಂಬ ಎಚ್ಚರಿಕೆಯಿಂದ ತಿಳ್ಕೊಂಡು ಹೆಜ್ಜೆಟ್ಟರೆ ನಮ್ಗೆ ಸೋಲಿಲ್ಲ. ಆದರೆ ಇವತ್ತೇನಾಗ್ತಿದೆ ಗೊತ್ತ, ನಾವು ಇವುಗಳನ್ನು ಫಾಲೋ ಮಾಡ್ತಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಯಾಕೆ ಅಷ್ಟು ನೆಮ್ಮದಿಯಾಗಿದ್ರು, ಸಕ್ಸಸ್ಫುಲ್ ಆಗಿದ್ರು. ಇವತ್ತೇನಾಗ್ಬಿಟ್ಟಿದೆ ಅಂದರೆ ಯೂನಿಕಾರ್ನ್, ಬಿಲಿಯನೇರು, ಟ್ರಿಲಿಯನೇರು, ಡೆಸಿಲಿಯನ್ನು, ಟ್ವಿಂಕಾಲಿಯನ್ನು, ಏನೇನೋ ಲೆಕ್ಕ ಇಟ್ಕೊಬಿಟ್ಟಿದ್ದಾರೆ. ಅದಿದ್ರೇನೆ ನಾನು ಮನೆ ಕಾರು ಅದು ಇದು ಇದ್ರೇನೆ ಅಮ್ಮವ್ರ ಹತ್ರ ಏನೂ ಇರಲಿಲ್ಲ. ನನಗೀಗಲೂ ನೆನಪಿದೆ, ನನ್ನ ಅಜ್ಜಿ 93-94 ವರ್ಷ ಮನೆಗೆ ಹೋಗಿದ್ದೇನೆ. ಅಚ್ಚುಕಟ್ಟಾಗಿ ಹೊರಗಡೆ ಕುತ್ಕೊಂಡು ಬೇಳೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೆಯೋ, ಬಂದ ಮಗ ಕಾಯ್ತಿದ್ದೆ ಅಂತ ನನಗೆ ಆಶ್ಚರ್ಯ. ನಾನು ಬರ್ತೀನಿ ಅಂತ ಹೆಂಗೆ ಅಜ್ಜಿ ಗೊತ್ತಾಯ್ತು? ಗೊತ್ತಾಯ್ತಪ್ಪ ನೋಡಿ, ಹಿರಿಯರು ಗೊತ್ತಾಗುತ್ತೆ ಯಾರು ಬರ್ತಾರೆ ಅಂತ. ಅದಕ್ಕೆ ಹೋಳಿಗೆ ಮಾಡಿಟ್ಟಿದ್ದೀನಿ ಬಾ ಮಗ ಅಂತ. ಅವ್ರಿಗೆ ಗೊತ್ತು ನಂಗೆ ಬೇಳೆ ಹೋಳಿಗೆ ಅಂದರೆ ಇಷ್ಟ ಅಂತ. ತುಪ್ಪ ಹಾಕಿದ್ರೆ ಅಚ್ಚುಕಟ್ಟಾಗಿ ಬೇಳೆನ ರುಬ್ಬಿ ನೆನೆಸಿ ಅದನ್ನು ಬೇಯಿಸಿ ಅದವಾಗಿ ಹಿತವಾಗಿ ನನಗೋಸ್ಕರ ಹೋಳಿಗೆ ಮಾಡಿಟ್ಟಿದ್ದೆ ಅಜ್ಜಿ. ಆ 94ರ ಅಜ್ಜಿಗೆ ಒಂದು ತಾಕತ್ತು ಏನು ಗೊತ್ತಿರ, ನೀವು ನಂಬೋಲ್ಲ, ಎಲ್ಲ ಮುಗಿಸಿದ ಮೇಲೆ ಎಷ್ಟು ಚೆನ್ನಾಗಿ ಅಲ್ಲೊಂದು ಚಾವಣಿ ಶಿವಾಂತಿಗೆ ಮಲ್ಕೊಳ್ಳೋದು, ಅಲ್ಲೇನೂ ಇಲ್ಲ, ಒಂದು ಹುಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಗಂಟು ಅಷ್ಟೇ, ಹಿಂಗೆ ಎಳ್ಕೊಂಡು ಇಲ್ಲ ಕೈಯೇ. ಇವತ್ತು ನಾವು ದಿಂಬುಗಳೇನು, ಅದಕ್ಕೆ ಸ್ಪಾಂಡ್ಯಲಿಟೀಸ್ ಆಗಿಬಿಟ್ಟಿದೆ ಗುರುಗಳೇ. ಇದು ಏನೋ ಪ್ರಾಬ್ಲಮ್, ಬೆಲ್ಟ್ಗಳಂತೆ, ಕೂದಿಗೆಗೆ ಬೆಲ್ಟು, ಸೊಂಟಕ್ಕೆ ಬೆಲ್ಟು. ನಮ್ಮ ಅಜ್ಜಿಗೆ ಯಾವ ಬೆಲ್ಟು ನಾನು ನೋಡೇ ಇರಲಿಲ್ಲ. 94ರಲ್ಲಿ ಆಗ ಕಲ್ಲುಗಳು ಈಗ ಕಾಣಿಸ್ತಿಲ್ಲ ಕಣೋ, ಅದಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಕನ್ನಡಕ. ನಾನು 20ಕ್ಕೆ ಹಾಕ್ಕೊಂಡಿದ್ದೆ ಕನ್ನಡಕ. ಅವ್ರು ತಿನ್ನೋ ಊಟ, ಆಹಾರ, ಆಲೋಚನೆ, ಚಿಂತನ, ಮಂಥನ, ಆ ನಿಧಾನ, ಸಮಾಧಾನ ಚೆನ್ನಾಗಿಟ್ಟಿತ್ತು. ಮನುಷ್ಯನ ಅತಿದೊಡ್ಡ ಪ್ರಬಲ ಶತ್ರು ಏನು ಗೊತ್ತ, ಸೋಮಾರಿತನ. ನನ್ನ ಅಜ್ಜಿ 94 ಆಗಿದ್ರು ಬೇಳೆ ಆರಿಸ್ತಿದ್ದು ನೋಡಿದೆ, 97 ಆಗಿದ್ರು ತೋಟಕ್ಕೆ ಹೋಗ್ಬಿಟ್ಟು ಟೊಮ್ಯಾಟೊ ಹಾಕೋದು, ನೀರು, ಕುರಿ, ಆ ಕುರಿಗೆ ತಿನ್ನಿಸೋದು, ಕುರಿಗೆ ಮೇವು ಕುಯ್ಕೊಂಡು ಬರೋದು, ಹಸುಗೆ, ಎತ್ತಿಗೆ, ರಾಸುಗಳಿಗೆ ಕುಳಿತಿದ್ದೇ ನೋಡಿಲ್ಲ. ಮನುಷ್ಯನ ಅತಿದೊಡ್ಡ ಶತ್ರು ಇವತ್ತು ನಮ್ಮ ಸೋಮಾರಿತನವೇ. ವಿದುರರು ಹೇಳ್ತಾರೆ ಅವನಿಗೆ ಬೇರೆ ಯಾರೂ ಕೆಡಿಸೋದು ಬೇಕಿಲ್ಲ, ಅವನ ಸೋಮಾರಿತನವೇ. ನೋಡಿ, ನಾವು ಒಂದೇ ಒಂದು ಭಾನುವಾರ ಬಂದರೆ ನೋಡಿ, ವಿ ಚೇಂಜ್ ಎಂಟೈರ್. ಏ ಹೋಗಮ್ಮ ಭಾನುವಾರ ನಾಳೆ, ನಾನು ಎಬ್ಬಿಸ್ಬೇಡ ಈಗಲೇ ಹೇಳ್ಬಿಡ್ತೀನಿ. 11 ಗಂಟೆ ಆದರೂ ಬೆಡ್ಡಿಂದ ಎದ್ದೋಳಲ್ಲ, ಅದು ಸೋಮಾರಿತನ. ನನ್ನ ಅಜ್ಜಿ ಭಾನುವಾರ ಅಂದಿದ್ದು ನಾನು ನೋಡಿಲ್ಲ, ನಿತ್ಯವೂ ಯುಗಾದಿ ಅಜ್ಜಿ ಮನೇಲಿ ಬೆಳಿಗ್ಗೆ 4:45 ಕಾಲಿಗೆ ಎದ್ಬಿಡೋದು ಅಜ್ಜಿ. ಸ್ನಾನ ಮಾಡಿ ಅಲ್ಲೊಂದು ವಿಷ್ಣು ಸಹಸ್ರನಾಮ ಪುಟ್ಟದಾಗಿ ಬರಲ್ಲ ಕೇಳಿದ್ರೆ ನಿತ್ಯ ಒಂದು ವಿಷ್ಣುವಿನ ಹೆಸರು ಹೇಳ್ಕೊಂಡು ಜಪ ಮಾಡೋದು. ಇರೋದು ಅಲ್ಲೇ ಒಂದು ತುಳಸಿ ಹಿಂಗೆ ಕಿತ್ಕೊಂಡು ಬರೋದು, ದವನ ಕಿತ್ಕೊಂಡು ಬರೋದು, ಗರಿಗೆ ಕಿತ್ತಿಟ್ಕೊಂಡು ಬಂದು ನೀಟಾಗಿ ತೋಳ್ಸ್. 5:30 ಅದೇ ಸಂಪ್ರದಾಯ ನನ್ನ ತಾಯಿಗೂ ಬಂದಿತ್ತು. ನನ್ನ ತಾಯಿಗೆ 3ನೇ ವಯಸ್ಸಿಗೆಲ್ಲ ತಾಯಿ ಇರಲಿಲ್ಲ, ಅತ್ತೆಯೇ ಆಕೆಗೆ ಒಂದು ಶಕ್ತಿ. ಇಬ್ಬರಿಗೂ ಆಗ್ತಿರ್ಲಿಲ್ಲ ಬಿಡಿ, ಅದು ಬೇರೆ ಮಾಡ್ತು. ಇದು ರೂಲ್ಸ್ ರಂಗಮ್ಮ ನಮ್ಮಮ್ಮ, ಅಯ್ಯಯ್ಯೋ ಆಯಮ್ಮ ರೂಲ್ಸ್ ರಂಗಮ್ಮ ಅಂದರೆ ಮಹಾಗಂಗಮ್ಮ ಅದು. ಓ ಅದು ನಾಗಮ್ಮ, ಇದು ನಮ್ಮಮ್ಮ ರತ್ನಮ್ಮ, ಸುಮ್ಮನೆ ಏನಲ್ಲ. ಹ್ಞೂ ಗಟ್ಟಿಗಿತ್ತೀರ ಇಬ್ಬರು, ಇಬ್ಬರದು ರೂಲ್ಸಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಒಂದು ಪದಕಗಳೇ. ಆದರೆ ನಮ್ಮ ಅಜ್ಜಿ ಏನು ಮಾಡ್ತಿತ್ತು, ಆ ರೂಲ್ಸ್ ನಮ್ಮ ತಾಯಿಗೂ ಬಂದ್ಬಿಟ್ಟಿತ್ತು.
ಬೆಳಿಗ್ಗೆ ನಾಲ್ಕು ನನ್ನ ಅಮ್ಮನನ್ನು ನಾನು ಐದು ಐದೂವರೆ ಮೇಲೆ ಮಲಗಿದ್ದು ನಾನು ನೋಡಿಲ್ಲ. ಎಂಥ ಆಪ್ರೇಷನ್, ಏಳು ಆಪ್ರೇಷನ್ ಆಗಿತ್ತು ಅಮ್ಮನಿಗೆ. ಆ ಕ್ಯಾನ್ಸರ್ದಂತೆ ಇನ್ನೊಂದು ಯೂಟ್ರಸ್ದಂತೆ ಏನೇನೋ ನನಗೆ ಗೊತ್ತಿಲ್ಲದ ವಯಸ್ಸು, ಏನು ಇದು ಬರುತ್ತೆ ಇನ್ನೊಂದೇನೋ ಅಂತ. ಎಲ್ಲೋ ಮಧ್ಯಾಹ್ನದ ಹೊತ್ತಲ್ಲಿ ನಾವು ಇಲ್ದಿದ್ದಾಗ ಆಡೋಕೆ ಹೋಗಿದ್ದಾಗ ಮಲಗಿತ್ತೇನೆ, ಅವ್ರು ಮಲಗಲಿಲ್ಲ. ಆ ಸೋಮಾರಿತನವಿಲ್ಲದ ಜೀವನವೇ ನಮ್ಮನ್ನು ಇಷ್ಟು ದೊಡ್ಡ ಎತ್ತರಕ್ಕೆ ಕರ್ಕೊಂಡು ಹೋಗಿತ್ತು. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಯಾರು ಸೋಮಾರಿಯಾಗಿರ್ತಾನೋ ಅವನ ಜೀವನದಲ್ಲಿ ಎಲ್ಲ ಕೆಟ್ಟೋಗಿರುತ್ತೆ. ಬ್ಲೇಮ್ ಮಾಡೋದು, ಬ್ಲೇಮ್ ಮಾಡೋದು ಏದ ಪ್ರಾಬ್ಲಮ್ ನೆನಪಲ್ಲಿ ಇಟ್ಕೊಳ್ಳಿ. ಸೋಮಾರಿತನವೇ ನಿಮ್ಮ ಪ್ರಬಲ ಶತ್ರು. ಭಾನುವಾರ ಬಂತು, ಹಬ್ಬ ಬಂತು, ಅವಾಗ ಬೆಳಿಗ್ಗೆ ಬಟ್ಟೆ ಎತ್ತಾಕೋತಾರೆ. ನಿತ್ಯ ಹೆಂಗೋ ಬಟ್ಟೆ ಬಿಚ್ಚಿ ಹಾಕಿದ್ವಿ, ಆಗಲೇ ಒಗೆದು ಹಾಕ್ಕೊಂಡ್ರೆ ನಾಳೆ ಏನು ಕೆಲಸ ಮಾಡಬೇಕು, ಬೆಳಿಗ್ಗೆ ಏನು ರೆಡಿ ಆಗಬೇಕೆಲ್ಲ ಈಗಲೇ ಎತ್ತಿಟ್ಕೊಂಡ್ರೆ, ಆಗ ಹುಡುಕಾಡೋದು, ಆಗ ಎತ್ತಿಟ್ಕೊಳ್ಳೋದು, ಅಯ್ಯೋ ಹೋಗು. ಆ ಸೋಮಾರಿತನವೇ ಇವತ್ತು ಶಾಪವಾಗಿ ನಮ್ಮ ಪೀಳಿಗೆಯವರನ್ನು ಹಾಳು ಮಾಡುತ್ತಿದೆ. ಫಾಸ್ಟು ಫಾಸ್ಟಿಗೆ ಆಕ್ಸಿಡೆಂಟ್, ಅದನ್ನು ವಿದುರರು ಹೇಳಿರೋದು. ಯಾವ ಮನುಷ್ಯ ಸೋಮಾರಿತನದಿಂದ ಕುತ್ಕೋತಾನೋ ಅವನ ಇಡೀ ವಂಶ ಕೆಡಸಾಕ್ಬಿಡ್ತಾನೆ. ಚೇಂಜ್ ದ, ನಿಮ್ಮ ಸೋಮಾರಿತನ ಬಿಡಿ, ಎದ್ದೇಳಿ. ನಿತ್ಯ ಕೃಷಿ, ನಿತ್ಯ ಕೃಷಿ ಏನು ಮಾಡ್ತಿದ್ರು ಅದನ್ನೇ ಇನ್ನೊಂದಷ್ಟು ಪ್ರೀತಿಯಿಂದ ಮಾಡಲಿಕ್ಕೆ ಹೋಗಿ ಗೆಲುವು ಕಟ್ಟಿಟ್ಟ ಬುತ್ತಿ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಬನ್ನಿ ಇವತ್ತಿನ ಈ ಒಂದು ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ, ಚಂದ್ರನ ಈ ಒಂದು ಕೇತು ಸಾರ ಅಲ್ವಾ, ಸ್ವಲ್ಪ ಒಂದು ಧಾವಂತ ಇದೆ. ಬೆಳಿಗ್ಗೆ 7:13 ಆ ಒಂದು ಮಕಾ ನಕ್ಷತ್ರದಲ್ಲೇ ಚಂದ್ರ ಇರತಕ್ಕಂಥದ್ದು. ತೊಂದರೆ ಏನಿಲ್ಲ, ಏನಾದರೂ ಇವತ್ತು ಯಾರಿಗಾದ್ರೂ ಕೊಡಬೇಕು, ಮಾಡಬೇಕು, ಸಹಾಯ ಮಾಡಬೇಕು, ಮಾಡಿಬಿಡಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೋಬಿಡಿ ಅಷ್ಟೆ. ನೋಡಿ, ಧರ್ಮಶಾಸ್ತ್ರ ಹೇಳುತ್ತೆ ನಾವು ಮಾಡಿದ ಪಾಪನ ಹೇಳ್ಕೊಂಡು ಕಳ್ಕೋಬೇಕಂತೆ, ಮಾಡಿದ ಪುಣ್ಯವನ್ನು ಹೇಳದೆ ಪಡ್ಕೋಬೇಕಂತೆ. ತುಂಬ ಮಾಡೋ ತಪ್ಪು ನಾವಿದೆ. ನಾವು ಮಾಡಿರೋ ಪುಣ್ಯ ಹೇಳ್ಕೊಳ್ಳೋದು, 10 ರೂಪಾಯಿ ಮಾಡಿರೋದು, ಓ 10,000 ಜನಕ್ಕೆ ಗೊತ್ತೇನೋ ನಾನು ಆ ದೇವಸ್ಥಾನಕ್ಕೆ ಗೋಪುರ ಕಟ್ಸ್ತೀನಿ, ಗೊತ್ತೇನೋ ನಾನು ಆ 100 ಜನಕ್ಕೆ ವೃದ್ಧಾಶ್ರಮ ಕಟ್ಸ್ತೀನಿ, ಗೊತ್ತೇನೋ ನಮ್ಮ ಅಜ್ಜ ಇದು ಮಾಡಿದ್ರು, ಗೊತ್ತೇನೋ ನಾವು ಮಾಡಿದ ಪುಣ್ಯ ಹೇಳಿಕೊಂಡರೆ ಹೊರಟೋಯ್ತು, ಪುಣ್ಯ ಕಳ್ಕೊಬಿಟ್ವಿ. ನಾವು ಮಾಡಿದ ಪಾಪ ಹೇಳ್ಕೊಂಡ್ರೆ ಪಾಪ ಕಳ್ಕೊತೀವಂತೆ. ಯಾರಿಗಾದ್ರೂ ದಮ್ ಇದೆಯಾ, ನಾನು ತಪ್ಪು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಎಲ್ಲಾದರೂ ಹೇಳ್ಕೊಳ್ಳೋದು? ಖಂಡಿತ ಇಲ್ಲ. ಸತ್ಯ ಹೇಳ್ತೀನಿ, ನೀವು ಅನ್ಕೋಬೋದು ಇವತ್ತು ಹೇಳ್ತೀರಿ ನಮ್ಮ ರವಿಶಂಕರ್ ಗುರುಜಿ ಎಲ್ಲೆಲ್ಲೋ ಏನೇನೋ ವಿಚಾರ ಅದು ಇದು ಹುಡುಕಿ ವಿದುರ ನೀತಿ ಇದೆಲ್ಲ ಹೇಳ್ತಾರೆ ಅಂತ. ನಿಮ್ಗೆ ಗೊತ್ತಿದೆಯಾ, ಫಸ್ಟ್ ಪಿ ಯು ಸಿನಲ್ಲಿ 3 ಬಾರಿ ಡುಮ್ಕಿ, ನಾನು 3 ಬಾರಿ ಡುಮ್ಕಿ, ಓ ಏನೋ ಇದು ಅಂತ. 2 ಬಾರಿ, ಹಾ 2 ಬಾರಿ ಡುಮ್ಕಿ, 3ನೇ ಬಾರಿ ಕಟ್ ಪಾಸ್ ಮಾಡ್ಕೋಬಿಟ್ಟೆ. ಪರಿಶ್ರಮವೇ ಅಲ್ಲೊಂದು ಇತ್ತು ಬಿಡಿ, ಮಾಡಿಕೊಂಡೆ ದೈವಾನುಗ್ರಹ. ಆದರೆ ಯಾರಿಗಾದ್ರೂ ಹೇಳ್ಕೊಳ್ಳೋಕ್ಕಿರುತ್ತೆ, ನೀವು ಯಾರನ್ನಾದ್ರೂ ಕೇಳಿ ನೋಡಿ ದೊಡ್ಡವ್ರನ್ನ, ನಾವು ಹಿಂಗಿದ್ವಿ ಹಂಗಿದ್ವಿ, ಅವ್ರು ಹೇಳ್ಕೊಳ್ಳೋದು ತಮ್ಮ ಸಾಧನೆಗಳೇ ಹೇಳ್ಕೊಳ್ಳೋದು, ಸಾಧನೆಯನ್ನು ಹೇಳಬಾರ್ದಂತೆ. ಇವತ್ತು ಮೇಷ ರಾಶಿ ಆ ರೀತಿ ಮಾಡ್ಕೊಳ್ಳಿ, ಗೆಲುವು ಕಟ್ಟಿಟ್ಟ ಬುತ್ತಿ, ಸಾಧನೆ ಹೇಳ್ಕೋಬೇಡಿ, ಸಾಧನೆ ಹೇಳ್ಕೊ. ಎರಡೂ ಆಗಿಲ್ವಾ, ಬಾಯಿ ಮುಚ್ಕೊಂಡಿರಿ. ಪಾಪನೂ ಹೇಳ್ಬೇಡಿ, ಪುಣ್ಯನೂ ಹೇಳ್ಬೇಡಿ, ನಾನು ಮಾಡಿದ್ದು ಒಳ್ಳೇದು ಹೇಳ್ಬೇಡಿ, ಕೆಟ್ಟದ್ದು ಹೇಳ್ಬೇಡಿ, ಅದು ಸುಮ್ಮನಿದ್ರೆ ಸಾಕು. ವೃಷಭ ರಾಶಿ ವಿದ್ಯಾರ್ಥಿಗಳಿಗೊಂದು ಎಳೆದಾಟ ಒದ್ದಾಟ ಉಂಟು, ಮಕ್ಕಳನ್ನು ಸ್ವಲ್ಪ ಧೈರ್ಯ ತುಂಬಿಸಿ. ಈ ಮಾರ್ಕ್ಸ್ಗಳ ಭರಾಟೆ, ಈ ಎಕ್ಸಾಮ್ಗಳ ಭರಾಟೆ, ಈ ನೀಟು ಮೀಟು ಗೀಟು ಏನೇನೋ ಇಟ್ಟುಬಿಟ್ಟಿದ್ದಾರೆ. ಈ ನೀಟ್ ಮೇಲೆ ಒಂದು ಫೈಲ್ ಮಾಡಬೇಕು, ಕಾಶ್ಮೀರ್ ಫೈಲ್ ಜೊತೆ ನೀಟ್ ಫೈಲು ಮಾಡಬೇಕು ನಾವು. ಹೌದು, ಎಷ್ಟು ಬಡ ಮಕ್ಕಳಿಗೆ ದೋಸ್ತಿದ್ದಾರೆ ಗೊತ್ತ, ಇದೆಲ್ಲ ಬೇಕೇ ಇಲ್ಲ. ನಮ್ಮ ರಾಜ್ಯದಲ್ಲಿ ಒಂದು 50 ಮೆಡಿಕಲ್ ಕಾಲೇಜ್ ಮಾಡಿಬಿಟ್ರೆ ಮುಗಿತು, ಇನ್ನೊಂದು 4 ಮೆಡಿಕಲ್ ಕಾಲೇಜ್, ಇನ್ನೊಂದು 10 ಮೆಡಿಕಲ್ ಕಾಲೇಜ್, ಇಷ್ಟು ಸೀಟ್ಸ್ ಕ್ರಿಯೇಟ್ ಮಾಡ್ಕೋತೀವಿ ಅನ್ನೋ ಒಂದು ಪ್ರಜ್ಞೆ ಬೇಡವಾ? ಸಾಕು, ಮಾಡಿದೆ ನೀಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕೊಡಿಪ್ಪ, ಅದರಲ್ಲಿ ಇರ್ತಕ್ಕಂಥ ಪರ್ಫಾರ್ಮೆನ್ಸ್ ಇರ್ತಕ್ಕಂಥವ್ರು ಕೊಡಿ, ಬೇಕು ತಯಾರಿ ಎಕ್ಸಾಮ್ಸ್ ಬೇಕು. ಆದರೆ ಅದನ್ನೇ ಒಂದು ದಂಧೆ ಮಾಡಿ ಇಟ್ಕೋಬಿಟ್ಟಿದ್ದಾರೆ ಉತ್ತರ ಭಾರತದವರು. ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆಲ್ಲ ಇದೆಲ್ಲ ಗೊತ್ತಿಲ್ಲ, ನಮ್ಮ ಭಾಷೆನ ತುಳಿತಿದ್ದಾರೆ. ಹಿಂದಿ ಮಾತಾಡೋದು ಜಾಸ್ತಿ ಕಲಿಬೇಕಂತೆ ನಾವು, ಹಾಂ ಅದೇ ಬಂದಿರೋದು ನಮಗೆ. ಕನ್ನಡದಲ್ಲಿ ಎಕ್ಸಾಮ್ ಬರ್ಸಿದ್ರೆ ಏನಾಗುತ್ತೆ? ಕನ್ನಡದಲ್ಲೂ ನೀಟ್ ಬರೆಸಿ ಸ್ವಾಮಿ ಪಾಸ್ ಆಗ್ತಾರೆ, IAS ಎಕ್ಸಾಮ್ ಕನ್ನಡದಲ್ಲೂ ಬರೆಸಿ ಸ್ವಾಮಿ ಪಾಸ್ ಆಗ್ತಾರೆ, ಯಾಕೆ ಆಗೋಲ್ಲ? ಅದು ಒಂದು ಸಬ್ಜೆಕ್ಟ್ ಕೊಡಿ ಸ್ವಾಮಿ,
ನಮ್ಮ ವಿದ್ಯಾರ್ಥಿಗಳ ಗೋಳು ಹೇಳಲಿಕ್ಕೆ ಆಗ್ತಿಲ್ಲ. ಪುಟ್ಟದಾಗಿ ಹತ್ತಿರದಲ್ಲಿ ಎಲ್ಲಿಯಾದರೂ ಸರಸ್ವತಿ ದೇವಾಲಯ, ಶಾರದಾ ದೇವಾಲಯ ಇಲ್ಲ, ಮನೇಲೆ ಒಂದು ಪುಟ್ಟದಾಗಿ ಗಣಪತಿ ಪೂಜೆಯನ್ನು ಮಾಡ್ಕೊಳ್ಳಿ. ಆಗುತ್ತೆ ಅನ್ನೋದಾದರೆ, ನಿಮ್ಮ ಕನ್ಫ್ಯೂಷನ್ಗಳಿದೆ, ಒದ್ದಾಟ ಇದೆ ಅನ್ನೋದಾದರೆ, ಒಂದು ಮಾತಂಗ ಯಂತ್ರವನ್ನು ಒಂದು ಪುಟ್ಟದಾಗಿ ಧರಿಸ್ತಕ್ಕಂಥದ್ದು ಮಾಡಿ ಅತ್ಯದ್ಭುತ ಆಗ್ತಕ್ಕಂಥದ್ದು ಆ ಕಾನ್ಸಂಟ್ರೇಷನ್ ಫೋಕಸ್. ಮಿಥುನ ರಾಶಿ ಚೆನ್ನಾಗಿದೆ. ಚಂದ್ರ ಮಕರ ನಕ್ಷತ್ರದಲ್ಲಿರೋದ್ರಿಂದ ಗುರುದೃಷ್ಟಿ ಇದೆ. ಒಡ ಹುಟ್ಟಿದವರ ಸಹಕಾರ, ಅಕ್ಕ ತಂಗಿ ತಮ್ಮ, ಇವತ್ತು ನಮ್ಮ ಒಟ್ಟು ಕುಟುಂಬ ಅನ್ನೋದೇ ಕೆಡ್ಸಾಕೋಬಿಟ್ಟಿದ್ದೀವಿ. ನಮ್ಮಲ್ಲ ಭಾವವೇ ಇಲ್ಲ, ಯಾರು ಹಾಳಾದ್ರೆ ನನಗೆ ನಾನು ಮಾತ್ರ. ಯಾರು ತನ್ನ ಕುಟುಂಬವನ್ನು ನಿರ್ಲಕ್ಷಿಸ್ತಾನೋ ಅವನು ಎಲ್ಲವನ್ನೂ ನಿರ್ಲಕ್ಷಿಸ್ತಾನೆ. ಇವತ್ತು ನಿಮ್ಮ ಕುಟುಂಬವನ್ನು ಕಾಪಾಡಲಿಕ್ಕೋ, ಹಿಡ್ಕೊಳ್ಳಿಕ್ಕೋ, ದಾರಿ ತೋರಿಸ್ಲಿಕ್ಕೋ ಒಂದು ಅವಕಾಶ ಉಂಟು. ಪ್ರಯತ್ನ ಮಾಡಿ ಗೆಲುವು ಕಟ್ಟಿಟ್ಟಬೇಕು. ಕರ್ಕಾಟಕ ರಾಶಿ ಚೆನ್ನಾಗಿದೆ ಮಕ್ಕಳೇ. ಯಾವುದೋ ಕೆಲವೊಂದು ವ್ಯವಹಾರ ಇಕ್ಕಟ್ಟುಗಳು, ಹಣಕಾಸಿನ ಇಕ್ಕಟ್ಟುಗಳು, ಕುಟುಂಬದ ಇಕ್ಕಟ್ಟುಗಳು ಕೆಲವೊಂದುಂಟು. ಗಾಬರಿ ಮನೇಲಿ ಹೇಗೂ ಗಣದಿಗೆ ಬಂದ ಇದೆಯಲ್ಲ, ಗೊತ್ತಾಯ್ತು ಅಂತ ಹೇಳ್ದ ಅಂದರೆ, ಒಂದು ರವೆ ಲಾಡು ಮಾಡಿ ಒಂದು ಆರು, ನೀವೊಂದು ಹಂಚಿ ತಿನ್ನಿ ಐದು, ತೊಗೊಂಡೋಗಿ ಮಕ್ಕಳಿಗೆ ಹಂಚಿ. ಆ ವಿಘ್ನಗಳು ಬರಬೇಕಾದ ದುಡ್ಡು ಆಗಬೇಕಾದ ಕೆಲಸಗಳು ಇವತ್ತು ಕೈಗೊಡುತ್ತೆ, ಇದು ನಿಶ್ಚಿತ. ಕಡಿಮೆ ಅಂದರೆ ಒಂದು 21 ದಿನ, 41 ದಿನ ಇಲ್ಲ 48 ದಿನ, ಸಾರಿ, ಒಂದು ರವೆ ಲಾಡು ಮನೇಲಿ ಒಂದು ಆರು ಮಾಡಿಡಿ. ಬೆಳಿಗ್ಗೆ ಗಣಪತಿ ಮುಂದ್ಗಡೆ, ಆ ಗಣದಿಗ್ಬಂಧದ ಮುಂದ್ಗಡೆ ಇಟ್ಟು ಪೂಜೆ ಮಾಡಿ, ಕಾರ್ಯ ಆಗ್ತಿಲ್ಲ, ಬರ್ತಿಲ್ಲ, ಹೋಗ್ತಿಲ್ಲ, ನಿಧಾನ ಆಗ್ತಿದೆ ಅನ್ನೋರು ಮಾಡಿಬಿಟ್ಟು ಒಂದು ಮನೇಲಿರೋರೆಲ್ಲ ಹಂಚ್ಕೊಳ್ಳಿ. ಇನ್ನು 5 ಅಂತ ತೊಗೊಂಡೋಗಿ ಯಾರಾದರೂ ಬಡ ಮಕ್ಕಳಿಗೆ ಕೊಡಿ. ತುಂಬ ಒಳ್ಳೆಯದಾಗುತ್ತೆ, ಬೇಗ ಫಲಶ್ರುತಿ ಆಗ್ತಕ್ಕಂಥದ್ದಾಗುತ್ತೆ ನೋಡಿ. ಇನ್ನು ಸಿಂಹರಾಶಿ ಚೆನ್ನಾಗಿದೆ. ಇದು ಒಂದು ಆರೋಗ್ಯ ಧಾವಂತ. ಏನೋ ಭಯ ನಮಗೆ, ಆ ಭಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅಷ್ಟು ವೇಗ, ಅಷ್ಟು ಸ್ವೀಟು, ಅಷ್ಟು ಎತ್ತರ, ಏರ್ಬಿಡ್ಬೇಕು. ನನ್ನ ಮನೆ ಎಲ್ಲಿದೆ ಗೊತ್ತಾ? 30ನೇ ಫ್ಲೋರ್ ಅಲ್ಲಿದೆ ಗೊತ್ತಾ? ಮನೆ ಕಾಯೋಗ, ಬೇಗ ಹೋಗೋಕೆ ಪ್ಲ್ಯಾನ್. ಬೇಗ BP, ಬೇಗ ಶುಗರು, ಎಲ್ಲ 20-25ಕ್ಕೆಲ್ಲ ಹಾರ್ಟ್ ಅಟ್ಯಾಕಲ್ಲಿ ಹೋಗ್ತಿದಾರಪ್ಪ ರಾಮಚಂದ್ರ ನಾನು ಏನು ಅಂತ ಹೇಳಿ. ಈ ಪಾರ್ಟಿ ವೇಗಕ್ಕೆ ಹೋದ್ರೆ ವೇಗಕ್ಕೆ, ಮೊನ್ನೆ ಮಧ್ಯರಾತ್ರಿ 3 ಗಂಟೆಗೆ ಹೋಗ್ತಾರೆ ಒಂದು ಕ್ಲಬ್ ಮೇಲೆ ದಾಳಿ ಮಾಡ್ತಾರೆ, ಫುಲ್ಲು ತೂರಾಡ್ತವ್ರಂತೆ ಪುಣ್ಯಾತ್ಮರುಗಳು. 3 ಗಂಟೆವರೆಗೂ ಕುಡಿಯೋದು ಏನರೋ ಬಂತು, ಬೆಳಿಗ್ಗೆ ಎದ್ದು ಏನರೋ ಕೆಲಸ ಮಾಡ್ತೀರಾ, ಗಬ್ಬುನಾಥ ಅಲ್ವಾ, ಆ ನಾಥದಲ್ಲಿ ನೀವು ಮುಖ ನೋಡೋಕ್ಕಾಗುತ್ತೆ ಅನ್ರೋ, ನಿಮ್ಮ ದುರ್ವಾಸನೆ ಕೇಳೋಕ್ಕಾಗುತ್ತೆ ಅನ್ರೋ, ನಿಮ್ಮನ್ನ ಎತ್ತವ್ರು ಏನು ಅನ್ಕೊಳ್ಳಲ್ವೋ, ಕಟ್ಕೊಂಡವಳು ಏನು ಅನ್ಕೊಳ್ಳಲ್ಲ, ಗಂಡ ಏನು ಅನ್ಕೊಳ್ಳಲ್ಲ, ಹೆಂಡತಿ ಎಲ್ಲ ಬಿಟ್ಬಿಟ್ಟು ಹೋಗಿ ಕುಡಿದು ಮತ್ತೀರಿ, ಮಧ್ಯರಾತ್ರಿ 3 ಗಂಟೆವರೆಗೂ ಕುಡಿಯೋ ಅಭ್ಯಾಸವ. ಅದನ್ನ ಪರ್ಮಿಷನ್ ಕೊಟ್ಟವನೇ, ನಡು ಊರಲ್ಲಿ ಇಟ್ಟವನೇ ಎಂಡದಂಗಡಿನ, ಅದು ಬಂದು ಅಯ್ಯೋ ಹೇಳಬಾರ್ದು. ಉತ್ತರ ಪ್ರದೇಶದ ಒಂದು ಇನ್ಕಮ್ ಎಷ್ಟು ಗೊತ್ತಾ? ಅಯ್ಯೋ ಕೇಳಿದ್ರೆ ರಾಮರಾಮ ತಲೆ ಸುತ್ತುತ್ತೆ. ಏನೋ ಎಲ್ಲಿಗೆ ಬಂದು ನಿಂತು ಬಿಟ್ಟಿದ್ಯೋ, ಸ್ವಲ್ಪ ನೋಡ್ಕೊಂಡ್ರಪ್ಪ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನೀವು ತಿನ್ನೋ ಊಟ ಆಹಾರ. ಸಿಂಹರಾಶಿ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೋತೇನೆ ಒಂದು ಸದಾ ಶಂಕರಾಮೃತ, ಯಾಕಂದ್ರೆ ಈಗ 8ನೇ ಮನೇಲಿ ಗುರು ಹೋಗ್ತಾನಪ್ಪ, ಸ್ವಲ್ಪ ನೋಡ್ಕೊಂಡಪ್ಪ. ಓಡಾಟ, ಸುತ್ತಾಟ, ಬಳಲಿಕೆ, ಕುಟುಂಬ ಪ್ರೆಷರು, ಇನ್ಕಮ್ಮು, ಡಬಲ್ ಇನ್ಕಮ್, ಡಬಲ್ ಕಾರ್ಯ, ಡಬಲ್ ಕೆಲಸ, ಡಬಲ್ ಪ್ರಮೋಷನ್ ಅಂದಾಗ ಡಬಲ್ ಡೋಸ್ ಕೊಡ್ತಾನಪ್ಪ. 60ಕ್ಕೆ ಬರೋ ಹಾರ್ಟ್ ಅಟ್ಯಾಕ್ 30ಕ್ಕೆ ಬರುತ್ತೆ, 60ಕ್ಕೆ ಬರೋ BP ಶುಗರ್ 30ಕ್ಕೆ ಬರುತ್ತೆ. ಹಾ, 72,000 ನಾಡಿಗಳು 72ಕ್ಕೆ ಮೆಲುಕು ಹೋಗೋರು, 32-22ಕ್ಕೆ ಮೆಲುಕು ಹೋಯ್ತಿದ್ದೀವಿ ಅಷ್ಟೆ. ಇದು ಆಗ್ತಿರ್ತಕ್ಕಂಥ ಭಾವ. ಎಚ್ಚರಿಕೆ, ಒಂದು ಊಟ ನಿದ್ರ ಸರಿ ಸಮಯಕ್ಕೆ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ. ಓಡಾಟದ ಕೆಲಸ, ಟೆಕ್ನಿಕಲ್ ಕೆಲಸ, ಇಂಜಿನಿಯರಿಂಗ್ ಕೆಲಸ, CBI CID ಪೊಲೀಸ್ ಇಂಥ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅತ್ಯದ್ಭುತವಾದಂಥ ಒಂದು ದಿನ, ಯಶಸ್ಸು ಕಟ್ಟಿಟ್ಟ ಬುತ್ತಿ. ತುಲಾರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲವನ್ನು ಪುಟ್ಟದಾಗಿ ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋ ಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ್. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ.
ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ಜಗತ್ತಿನಲ್ಲಿ ಅತ್ಯಂತ ಕೆಟ್ಟ ವ್ಯಕ್ತಿ ಯಾರು ಗೊತ್ತ? ನಮಗ್ ನಾವೇ. ನಾವು ಹೇಳ್ತೀವಿ, ಪಾಲನೆ ಮಾಡೋಲ್ಲ. ಹೇಳೋದೆಲ್ಲ ಅಪ್ಪಬಾ, ಏನು ರಾಮನಾಮ ಮಾಡೋದೆಲ್ಲ ಬೇರೆ, ರಾವಣನ ಕೆಲಸಗಳು. ಕುಲರಾಶಿ ಇವತ್ತು ಆ ಥರದ್ದಿರುತ್ತೆ. ಆಚರಣೆ ಒಂದು, ಆರಾಧನೆ ಜಾಸ್ತಿ ಆಗ್ಬಿಟ್ಟಿದೆ, ಆಚರಣೆ ಕಡಿಮೆ ಆಗ್ಬಿಟ್ಟಿದೆ. ಯಾರಾದರೂ ಸಿಕ್ಕಿದ್ರು ಕಾಲಿಗೆ ಬಿದ್ದುಬಿಟ್ಟು ಒಂದು 5 ರೂಪಾಯಿ ಕೊಟ್ಬಿಟ್ಟು 2 ಬಾಳೆಹಣ್ಣು ಪ್ರಸಾದ ತಿಂದ್ಬಿಟ್ರೆ ನನ್ನ ಪಾಪ ಮುಕ್ತಿ. ಆ ಗುರುಗಳು ಏನು ಹೇಳಿದ್ದಾರೆ, ಆಚರಣೆ ಮಾಡಿದ್ದೀವ ಮಾಡಬೇಡ್ರೋ, ಬೆಳಿಗ್ಗೆ ಹಿಂಗೆ ಎದ್ದೋಡ್ರೋ, ಈ ಥರದೊಂದು ವ್ಯಾಯಾಮ ಮಾಡ್ರೋ, ಈ ಥರದೊಂದು ಯೋಗ ಮಾಡ್ರೋ, ಇಲ್ಲ. ಕಾಲಿಗೆ ಒಂದು ಗುರುಗೆ ಬಿದ್ದುಬಿಟ್ರೆ, ಶಿವನಿಗೆ ಬಿದ್ದುಬಿಟ್ಟು ಒಂದು ಬಿಲ್ವ ಪತ್ರೆ ಇಟ್ಟುಬಿಟ್ರೆ ಮುಗೀತು, ನನ್ನ ಪಾಪ ಹೋಯ್ತು. ಆರಾಧನೆ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ದೇವಸ್ಥಾನಗಳು ಎಲ್ಲ ತುಂಬ್ಕೊಬಿಟ್ಟಿದ್ರೆ ಕಳ್ಳು ಗುರುಗಳು ಶುರು ಆಗ್ಬಿಟ್ಟಿದ್ದಾರೆ. ಹಾಕ್ಕೊಂಡು ನಾನಾ ವೇಷಧಾರಿಗಳು ಹಾಕ್ಕೊಂಡು ಕೈಯಲ್ಲಿ ಒಂದು ಕಮಂಡ್ಲ ಇಟ್ಕೊಂಡು ದುಡ್ಡು ಹಾಕು, ಒಂದು ಕೇಸರಿ ಒದಿಸ್ಕೊಂಡ್ರೆ ಇಲ್ಲ ಒಂದು ಬಿಳಿ ಇದು ಕಟ್ಕೊಂಡ್ರೆ ಬಿಳಿ ವಸ್ತ್ರ ಹಾಕೊಂಡೆ ಎಲ್ಲದರಲ್ಲೂ ಶುರು ಹಚ್ಕೊಬಿಟ್ಟಿದ್ದಾರೆ. ಹೇಳಬಾರ್ದಷ್ಟೇ, ಅಲ್ಲೊಂದು ಬೆಂಕಿ ಹಚ್ಚುತ್ತೆ ಅಷ್ಟೇ. ಒಂದೊಂದು ಧರ್ಮಕ್ಕೆ 100 ಶತ್ರುಗಳು ಅಂದರೆ ನಮ್ಮ ಧರ್ಮಕ್ಕೆ ನಮ್ಮವರೇ ಶತ್ರುಗಳು, ನಮ್ಮ ಧರ್ಮಕ್ಕೆ ಬೇರೆಯವ್ರು ಯಾರೂ ಬೇಕಿಲ್ಲ. ಮನುಷ್ಯನ ಅತಿ ದೊಡ್ಡ ಶತ್ರು ಅವನೇ. ಆಚರಣೆ ಕಡಿಮೆ, ಆರಾಧನೆ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಗೆಲುವು ಕಟ್ಟಿಟ್ಟಬಹುದು. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಸ್ವಲ್ಪ ವೃತ್ತಿಯಲ್ಲಿ ಹುಳಿ, ಹಿಂಗಿರ್ಬೇಕಿತ್ತು ಸರ್, ಅದಾಗಬೇಕಿತ್ತು ಸರ್, ಅದು ಬಿಡಿ ಸರ್, ನೀವು ಕರೆಕ್ಟಾಗಿ ಮಾಡಿದ್ದೀರಾ ಸರ್, ಕರೆಕ್ಟಾಗಿ ಮಾಡಿದ್ದೀರಾ, ಪ್ರೀತಿಯಿಂದ ಮಾಡಿದ್ದೀರಾ, ಇಷ್ಟಪಟ್ಟು ಮಾಡಿದ್ದೀರಾ, ಅವನಿಗೆ ಗೊತ್ತಿದೆ. ಕೊಡೋನು ಅವನಾಗಿರ್ಬೇಕಾದ್ರೆ ತಗೊಳ್ಳೋರು ನೀವು ಯಾರು ಸರ್, ಕೊಡಿಸ್ತಾನ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ. ಜಸ್ಟಿಸ್ ಮೈಟ್ ಬಿ ಡಿಲೇಡ್, ನಮ್ಮ ಭಾರತದ ಕಾನೂನಿನ ಪ್ರಪ್ರಥಮ ಕಟ್ಟಕಡೆಯ ಅತಿ ದೊಡ್ಡ ವಾಕ್ಯ, ಡಿಲೇಡ್ ನಾಟ್ ಡಿನೈಡ್. ಅದೆಷ್ಟು ವರ್ಷ ಆದ್ರೂ ಮೊನ್ನೆ ಯಾರೋ ಪುಣ್ಯಾತ್ಮನ ಗಂಡ ಹೆಂಡತಿರುಗಳಂತಪ್ಪ 40 ವರ್ಷದಿಂದ ಫೈಟ್ ಮಾಡ್ತಿದ್ದಾರಂತಪ್ಪ, 60 ಕ್ಯೂ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರಂತಪ್ಪ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಅಪ್ಪ 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 ಜಡ್ಜಸ್ ಹಾಕು, ಏನ್ರು ಇದು 40 ವರ್ಷದ ಜೀವನ ಕೆಡ್ಸಿಟ್ಕೊಂಡು ಕೂತಿದ್ದೀರಾ ಆಯಮ್ಮನ ಮೇಲೆ. ಈ ಅಪ್ಪ ನೋಡಿ ಮನುಷ್ಯನ ವೈರತ್ವ, ಅವನಿಗೆ ಅವನೇ ಶತ್ರು. ಒಪ್ಪಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ಸರಿ, ನೀನ್ ಚೆನ್ನಾಗಿರ್ಬಾರ್ದು, ಅವಳನ್ನು ಬಿಡಬಾರ್ದು. ಹೆಂಡತಿಗೆ ಬುದ್ಧಿ ಕಲಿಸೋದು, ಗಂಡನಿಗೆ ಬುದ್ಧಿ ಕಲಿಸೋದು ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಪಕ್ಕಕ್ಕೆ ನಿಂತ್ಕೊಳ್ರ. ಏನ್ರೋ ಬುದ್ಧಿ ಕಲ್ಸಕ್ ಹೋಗ್ತೀನಿ, ಚುಚ್ತೀನಿ, ಕೋರ್ಟ್ ಕರ್ಕೊಂಡು ಹೋಗ್ತೀನಿ, ಸಾಯಿಸ್ತೀನಿ, ಬಡಿತೀನಿ, ಸುರಿತೀನಿ. ನೋಡಿ ಮೊನ್ನೆ ಅವನ್ ಮೂರ್ಖಪ್ಪ ಮಗನಿಗೆ ಬೆಂಕಿ ಹಚ್ಬಿಟ್ಟು ಇವಾಗ ಜೈಲಲ್ಲೂ ಕೂತಿದ್ದಾನೆ. ಮಗನೂ ಇಲ್ಲ, 1.25 ಕೋಟಿ ರೂಪಾಯಿಯೂ ಇಲ್ಲ, ಹೊರಗಡೆನೂ ಬರಲ್ಲ. ಎಲ್ಲ ಮುಗಿತಾ? ಮೂರು ನಾಮ ಇದೆ, ಅದಕ್ಕೆ ಮೂರು ನಾಮ ಹಾಕ್ಕೊಳ್ಳೋದು. ಮೂರು ನಾಮ ಏನಕ್ಕೆ ಅಂದ್ರೆ ಇದನ್ನೇ ಹಿಂದಿಂದ ಯೋಚಿಸ್ಬೇಡ ಕಣೋ, ಮುಂದಿನ ತೀರಾ ತಲೆ ಕೆಡ್ಸ್ಕೋಬೇಡ ಕಣೋ, ಮಧ್ಯದಲ್ಲಿರೋ ರೇಖೆ ಹತ್ರ ಸುಮ್ಮನ ಒಂದು ಕುಂಕುಮ ಇಟ್ಕೊಂಡು ಸಾಕಪ್ಪ ಪರಂಧಾಮ ಅಂತ ಇರೋ ಕಣೋ ಅಂತ ಕೇಳಲ್ಲ ನಾವು. ಸೊ ವೃಶ್ಚಿಕ ರಾಶಿ ಇವತ್ತು ಆ ರೀತಿ ನಿಮ್ಮ ವೃತ್ತಿಗೆ ಸಂಬಂಧಿತ ಒಂದು ಸಣ್ಣ ಎಳೆದಾಟ ಮಾಡ್ಕೋತೀರಿ. ಎಚ್ಚರಿಕೆ, ಹೇಗೂ ಇದೆಯಲ್ಲ ಮನೇಲಿ ಒಂದು ದುರ್ಗಾದಿಗ್ ಬಂದ ಕೇತು ಮೂಮೆಂಟ್ ಆಗ್ಬಿಟ್ಟ ಮಕ್ಕಳೇ, ನಿಮಗೆ ಕುಂಭದ್ರೋಣ ಮಳೆ ಶುರು. ನೋಡಿ ಒಂದು ದುರ್ಗಾದಿಗ್ ಬಂದ ಒಂದು ಹುಳಿಯನ್ನ ಮಾಡಿಬಿಟ್ಟು ಒಂದು 3 ಕೆಜಿ ದೇವಸ್ಥಾನದಲ್ಲಿ ಮಾಡಿಸಿ ಪ್ರಸಾದ ಹಂಚಿಸಿ ಗೆಲುವು ಕಟ್ಟಿಟ್ಟ ಬುತ್ತಿ. ಧನಸ್ಸು ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಬರಬೇಕಾದಂಥ ಪ್ರಮೋಷನ್ ಬರುತ್ತಿಲ್ಲ ಅಂತ ಯೋಚನೆ. ಗಣಪತಿ ಗಣದಿಗ್ ಬಂದ ಅಂತ ಹೇಳ್ತಿದ್ದೇನೆ, ಯಾಕಂದರೆ ಕುಂತಿದೇವಿಗೆ ಎಲ್ಲ ಆಯಿತು, ನೆಮ್ಮದಿ ಅನ್ನೋದು ಜೀವನ ಪರ್ಯಂತ ಕೊಡಲಿಲ್ಲ. ಆಕೆ ಚಕ್ರವರ್ತಿನಿ, ಸಿಗಬೇಕಾದ ಕಾಲಕ್ಕೆ ಸಿಗಲಿಲ್ಲ, ಮಗನನ್ನು ಎತ್ತಿದ್ಲು ಆ ಕಾಲಕ್ಕೆ ನಿಲ್ಲಿಸ್ಲಿಕ್ಕೆ ಬಿಡಲಿಲ್ಲ. ಕುಂತಿದೇವಿಯ ಜಾತಕದಲ್ಲೂ 4ನೇ ಮನೆಯಲ್ಲಿ ಗುರು. ಸೊ ಧನುಸು ರಾಶಿ ಶನಿ ಬಿಟ್ಟಿದ್ದಾನೆ, ಆದರೆ ಗುರು ಬಂದು 4ನೇ ಮನೆಯಲ್ಲಿ ಕೂತಿದ್ದಾನೆ. 1
ಪುಟ್ಟದಾಗಿ ದುರ್ಗಾದಿಗೆ ಬಂದ ಮನೆಯಲ್ಲಿಟ್ಟು ಅದಕ್ಕೊಂದು ಬೆಲ್ಲದ ದೀಪ ಹಚ್ಚಿ ಮಾರನೇ ದಿನ ಆ ಬೆಲ್ಲದಿಂದ ಸಿಹಿ ಮಾಡಿ ತಿನ್ನಿ ಸಮಾಧಾನ. ಕುಂತಿ ವನವಾಸ ದೂರ. ಮಕರ ರಾಶಿ ಚೆನ್ನಾಗಿದೆ ಮಕ್ಕಳೇ, ತೊಂದರೆ ಇಲ್ಲ. ಸ್ವಲ್ಪ ಪ್ರಯಾಣದಲ್ಲಿ ಬಳಲಿಕೆ ಆಗುತ್ತೆ. ನಂಬಿಕೆ ದ್ರೋಹಗಳುಂಟು, ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ. ನಂಬಬೇಡಿ, ದುಡುಕಬೇಡಿ. ಇವತ್ತಿದಾನಲ್ವಾ ಮನುಷ್ಯ ಮಹಾಮೋಸಗಾರ, ನ್ಯಾಯಬದ್ಧವಾಗಿಯೂ ದುಡಿಲಾರ, ಧರ್ಮಬದ್ಧವಾಗಿಯೂ ದುಡಿಲಾರ. ಸತ್ಯ ಹೇಳ್ತೇನೆ ಮಕ್ಕಳೇ, ಆಚಾರ್ಯನಾಗಿ ನನ್ನನ್ನು ನಂಬಬೇಡಿ, ಮಹಾಮೋಸಗಾರರು. ಸತ್ಯ ಭಾರಿ ಬದಲಾವಣೆ. ಮನುಷ್ಯ ಹೇಗೋ ಇನ್ನೊಂದು ಇನ್ನೊಂದು ಇನ್ನೊ, ಅವನಿಗೆ ಬರುವವರೆಗೂನೇ ಅವನು ಲಾಭ. ಅವನಿಗೆ ಲಾಭ ಬರಲಿಲ್ಲ ಅಂದರೆ ಎದುರುಗಡೆ ಇರೋವನು ಯಾರಾದರೂ ಕೆಟ್ಟವನು ಅಂತಾನೆ. ಮಕರ ರಾಶಿ ಜಾಗೃತಿ, ನಂಬಿ ಕೆಡ್ತೀರಿ ಎಚ್ಚರಿಕೆ, ಅದೊಂದು ನೋಡ್ಕೊಂಡು. ಕುಂಭರಾಶಿ ಜೀವನದಲ್ಲಿ ಸತ್ಯ ಇರಬೇಕು, ಆದರೆ ಕಲಿಯುಗದಲ್ಲಿ ತುಂಬ ಸತ್ಯ ಇಟ್ಕೊಂಡು ನಿಂತ್ಕೋಬಾರ್ದು. ಫಸ್ಟ್ ಅವನಿಗೆ ಗನ್ ಪಾಯಿಂಟ್, ತುಂಬ ಸತ್ಯವಂತರನ್ನ ಬದುಕ್ಲಿಕ್ಕೆ ಬಿಡೋಲ್ಲ ಬಿಡೋಲ್ಲ. ಇವತ್ತು ನಿಮ್ಮ ಸತ್ಯ ನಿಮಗೊಂಚೂರು ಕುತ್ತು ಆಪತ್ತು, ಬಟ್ ತಲೆ ಕೆಡ್ಸ್ಕೋಬೇಡಿ. ಎಲ್ಲಿಯವರೆಗೂ ಸತ್ಯದ ದಾರಿಯಲ್ಲಿ ನೀವು ಇರ್ತೀರೋ, ಇವತ್ತಿಗೆ ಸ್ವಲ್ಪ ನಿಧಾನ ಅದು ಇದು ಅನ್ಬೋದು. ಗೆಲುವು ಕಟ್ಟಿಟ್ಟ ಬುತ್ತಿ. ವ್ಯವಹಾರದಲ್ಲಿ ಸ್ವಲ್ಪ ನೋಡ್ತಾ, ತುಂಬ ಕಟುವಾಗಿ ಸತ್ಯವಂತರಾಗಿ ನಿಂತರೆ ಅಲ್ಲ ಆಗೋಲ್ಲ, ಸ್ವಲ್ಪ ಚಮಕ್ ಇರಬೇಕಾಗುತ್ತೆ ನಿಮಗೆ ಬರೋಲ್ಲ. ಅದರಿಂದ ಇವತ್ತೇನು ಮಾಡ್ಲಿಕ್ಕೆ ಹೋಗ್ಬಿಡಿ, ಬಾಯಿ ಮುಚ್ಕೊಂಡಿದ್ದೆ ಆಯ್ತಾ, ಟೂಪಿ ಹಾಕಿಸ್ಕೊಬಿಡ್ತೀರಿ ಇಲ್ಲ ಬಡಿಸ್ಕೊಂಬಿಡ್ತೀರಿ. ಮೀನರಾಶಿ ಮಕ್ಕಳ ಆರೋಗ್ಯ ನೋಡ್ಕೊಳ್ಳಿ, ಮಕ್ಕಳ ವಿಚಾರ ಇಲ್ಲ, ಮನೇಲಿ ಹಿರಿಯರಿದ್ರೆ ಅವರ ವಿಚಾರ, ಅವರ ಆರೋಗ್ಯ, ಅವರ ಮಾನಸಿಕ ಸ್ಥಿತಿಯಲ್ಲಿ ಒಂದು ಸಣ್ಣ ತಳಮಳ. ಮನೆಗೊಂದು ಪುಟ್ಟದಾಗಿ ರಾಹು ಬಂದು ನಿಮ್ಮ ಮುಖಭಾವದ ಹತ್ರ ಬಂದಿದ್ದಾನೆ, ಎಚ್ಚರಿಕೆ. ಧನಭಾವ ಅಸುರಗ್ರಹ ಅಸುರ ಸ್ಥಾನಕ್ಕೆ ಬಂದಿದ್ದಾನೆ, ಕೊಡೋದು ಕೊಡ್ತಾನೆ, ಅಂಬಾರಿನೂ ಹತ್ತಿಸ್ತಾನೆ, ಕೆಳಗಡೆ ಹಾಕಿ ತುಳಿಸೂ ಬಿಡ್ತಾನೆ, ಎಚ್ಚರಿಕೆ. ಜನ್ಮರಾಮ ಬೇರೆ ಬಂದಿದ್ದಾನೆ. ಅದರಿಂದ ಏನು ಮಾಡಿ, ಮನೆಗೊಂದು ಪುಟ್ಟದಾಗಿ ಉತ್ತರದ ಗೋಡೆಗೆ ಒಂದು ದಕ್ಷಿಣಾಮೂರ್ತಿ ಫೋಟೋ ಹಾಕೋದು, ಮನೇಲಿ ಒಂದು ಸುಂದರಕಾಂಡ ಪಾರಾಯಣ ಮಾಡೋದು, ಸದಾ ಒಂದು ತಿಂಗಳಿಗೊಮ್ಮೆ ಒಂದು ಹತ್ತಿರದ ಒಂದು ಗ್ರಾಮದೇವಿಗೆ ಹೋಗಿ ಒಂದು ದೀಪಾರಾಧನೆ ಮಾಡ್ಕೊಂಡು ಬರೋದು ಮಾಡ್ತಾ ಬನ್ನಿ. ಸಮಾಧಾನ, ಆ ದಿಷ್ಟಿದೋಷ ಹೋಗುತ್ತೆ. ಒಂದು ರಾಹು ರಕ್ಷಾ ಕವಚ ಹಾಕ್ಕೊಳ್ಳಿ, ಇಲ್ಲ ಮನೆಗೊಂದು ರಾಹು ದಿಗ್ಬಂಧ ತಂದು ಕಟ್ಕೊಳ್ಳಿ. ಒಳ್ಳೆಯದಾಗಲಿ. ನಮಾಮಿ ಶಂಕರ.